ಅಂತ. ಬೀದರ್ ಜಿಲ್ಲೆಗೆ ಇವತ್ತು ನಾನು ಬಂದಿರುವಂತಹ ದಿನ ಬಹಳ ಸಾರ್ಥಕವಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದು ಮುಖ್ಯವಾಗಿ, ಆದರೆ ಅಕಸ್ಮಾತ್ ಆಗಿ ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಕವಿಗೋಷ್ಠಿ, ಒಂದು ಮಹಿಳಾ ಪ್ರಧಾನವಾದ ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭ ಬಂತು. ಹಾಗಾಗಿ ಒಂದೇ ದಿನ ನನಗೆ ಎರಡೆರಡು ಶುಭ ಸಮಾಚಾರ, ಎರಡೆರಡು ಒಂದು ಉನ್ನತವಾದ ಕಾರ್ಯಕ್ರಮಗಳು. ಅದು ಈ ಒಂದು ಕಾರ್ಯಕ್ರಮ ಅದು ಧಾರ್ಮಿಕವಾಗಿ ನನಗೆ ಎಷ್ಟೋ ಮೌಲ್ಯಗಳನ್ನ, ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲಾ ಸಭೆ ಮೇಲೆ ಈ ಸ್ಟೇಜ್ ಮೇಲೆ ಇರುವಂತವರು ಮತ್ತೆ ಇಲ್ಲಿ ನೆರೆದಿರುವ ಎಲ್ಲಾ ಬೀದರ್ನ ಅಥವಾ ಬೀದರಿಂದ ಹೊರತಾಗಿ ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲ ಬಸವ ಕಲ್ಯಾಣ ಜನತೆಗೆ ನನ್ನ ವಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಮಾತಾಜಿಯವರು ಮಾತಾಡ್ತಾ ಇದ್ರು, ನಮ್ಗೆ ಸ್ಕೂಲ್ ಪುಸ್ತಕಗಳಲ್ಲಿ ನಮ್ಮ ಕನ್ನಡ ಪಾಠಗಳಲ್ಲಿ ಬಸವಣ್ಣನವರ ವಚನಗಳನ್ನ ಓದಿದ್ವಿ, ಮಾರ್ಕ್ಸ್ಗೋಸ್ಕರ ಬೈ ಹಾರ್ಟ್ ಮಾಡ್ಕೊಂಡಿದ್ವಿ, ಆದ್ರೆ ಅದರ ಮೌಲ್ಯಗಳು ನಮ್ಗೆ ಅಷ್ಟಾಗಿ ನೆನಪಿರಲಿಲ್ಲ. ನನಗೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಕನ್ನಡ ಪಾಠದಲ್ಲಿ ಅಕ್ಕ ಮಹಾದೇವಿಯ ವಚನಗಳಾಗಿರ್ಬೋದು, ಬಸವಣ್ಣನವರ ವಚನೆಗಳು ಕಡ್ಡಾಯ ಮಾಡ್ತಾರೆ ನಮ್ಮ ಸಂಸ್ಕೃತಿನ ಜನಗಳಿಗೆ ತೋರಿಸ್ಬೇಕು ಅಂತ. ಅದು ನಾನು ಹುಟ್ಟು ಬೆಳೆದ ಬೆಂಗಳೂರಿನಲ್ಲಿ, ಉತ್ತರ ಕರ್ನಾಟಕದಲ್ಲಂತೂ ಮನೆ ಮನೆಗಳಲ್ಲಿ ಶಾಲೆಗಳಲ್ಲಿ ಬಸವಣ್ಣನವರ ವಚನೆಗಳನ್ನ ಹೇಳ್ಕೊಡ್ತಾರೆ, ನಮಗೆ ಅದು ಮಾರ್ಕ್ಸಿಗೆ ಮಾತ್ರ. ಬಟ್ ಆದ್ರೂ ಕೂಡ ನನಗೆ ಒಂದು ವಚನ ನೆನಪಿದೆ, ಕಲ ಬೇಡ ಕೊಲ ಬೇಡ, ಹುಸಿಯ ನುಡಿಯ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರರ ಅಳಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಯುವ ಪರಿ. ತಪ್ಪಾಗಿದ್ರೆ ಕರೆಕ್ಟ ನೊಲಿಸುವ ಪರಿ, ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ತೊಂದರೆಗಾಗಿ ಕ್ಷಮೆ ಇರಲಿ. ಆದ್ರೆ ಈ ಸ್ಕೂಲ್ ಪುಸ್ತಕದಲ್ಲಿ ಓದಿರುವಂತಹ ವಚನ ಇನ್ನೂ ನೆನಪಿದೆ ಅನ್ನೋದು ನನ್ನ ಸೌಭಾಗ್ಯ. ಈಗ ಮಾತಾಜಿಯವರು ಮಾತಾಡ್ತಾ ಇರುವಾಗ ನನಗೆ ಇಷ್ಟಾನೆ ಅವ್ರಿಗೆ ಹೇಳ್ತಿದ್ದೆ, ಈಗ ಇವತ್ತು ನಾನು ಮಾಸ್ಕ್ ಆಗಿ ಇವ್ರ ಮಾತನ್ನ ಕೇಳಿಲ್ಲ, ಎಷ್ಟೋ ವಿಷಯಗಳು ಹೌದಲ್ವಾ. ಬಸವಣ್ಣನವ್ರ ಬಗ್ಗೆ ನಾವು ವಚನಗಳಷ್ಟೇ ತಿಳಿದ್ವಿ, ಆದ್ರೆ ಅವ್ರು ಎಲ್ಲ ಮಹಾ ಕ್ರಾಂತಿಕಾರಿ, ಅವರ ಮೌಲ್ಯಗಳು ಇವತ್ತಿಗೂ ಎಷ್ಟು ಪ್ರಚಲಿತ, ಹೌ ಇಂಪಾರ್ಟೆಂಟ್ ಇಟ್ ಇಸ್. ಒಬ್ಬ ಮಹಿಳೆಯಾಗಿ ನನಗೆ ಅಥವಾ ನನ್ನ ಸುತ್ತಮುತ್ತಲಿರೋರಿಗೆ ಈ ವಿಚಾರಧಾರೆನ ಎಷ್ಟು ಮಟ್ಟಿಗೆ ಹೇಳ್ಕೊಳ್ಬೇಕು. ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಫೀಮೇಲ್ ಇಂಪಾರ್ಟೆನ್ಸ್, ಮಹಿಳೆಯರಿಗೆ ಸಮಾನ ಹಕ್ಕು ಅಂತ ಮಾತಾಡ್ತೀವಿ, ಆದ್ರೆ ಇದು 12ನೇ ಶತಮಾನದಿಂದಲೇ ಬಂದಿದೆ ಅನ್ನೋ ವಿಚಾರಗಳ ಮರ್ತೇ ಹೋಗ್ತೀವಿ. ಈಗಲೇ ನಾವು ಶುರು ಮಾಡ್ತಿರೋದು ಈಗಲೇ ಫೆಮಿನಿಸಂ ಅಂತ ಮಾತಾಡ್ತೀವಿ, ಮಹಿಳಾವಾದಿಗಳು, ಬಟ್ ಇವತ್ತು ಬಂದಿಲ್ಲ ಅದು ಆಗಿಂದಲೇ ಇದೆ ಅನ್ನೋದನ್ನ ನಾವು ಮರ್ತೇ ಹೋಗಿದ್ದೀವಿ. ಈ ಒಂದು ವಿಚಾರಗಳು ನಮ್ಮ ನಗರಗಳಲ್ಲೂ, ಬೆಂಗಳೂರು ಮೈಸೂರು ನಗರಗಳಲ್ಲೂ, ಎಷ್ಟೋ ನಗರಗಳಲ್ಲೂ, ಅದು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಮತ್ತು ಪ್ರತಿಯೊಂದು ಭಾಗಗಳಲ್ಲೂ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವವಿಖ್ಯಾತ ಆಗಲೇಬೇಕು. ಹಾಗಾಗಿ ಇಲ್ಲಿ ನನ್ನ ಮಾತುಗಳನ್ನ ಬಸವಣ್ಣನವರು ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋಂತ ಭಾಸ ಆಗ್ತಾ ಇದೆ ನನಗೆ. ಅಷ್ಟೇ ಅಲ್ಲ, ಅಲ್ಲಿ ಕೂಡ ಚಂದ್ರನು ನೋಡಿ ನಗ್ತಾ ಇದ್ದಾನೆ ಅನ್ನೋಂತ ನನಗೆ ಅನಿಸ್ತಾ ಇದೆ. ಇಂತಹ ಒಂದು ಸುಸಂದರ್ಭದಲ್ಲಿ ನನ್ನ ಆಹ್ವಾನ ಮಾಡೋದಕ್ಕೆ ಮುಖ್ಯವಾಗಿ ಅಶೋಕ್ ಪಾಟೀಲ್ರವರು ಪ್ರಧಾನ ಕಾರ್ಯದರ್ಶಿ JDS ಅವರು ನಮ್ಮ ಮನೆಗೆ ಬಂದು ಅವ್ರ ಜೊತೆಗೆ ಬಸವಪ್ರಭು ಸ್ವಾಮೀಜಿ ಅವರು, ಧರ್ಮೇಂದ್ರ ಪೂಜಾರಿ ಅವರು, ದಿಲೀಪ ಭವಮೂರ್ತಿ ಅವರ ಸಂಪರ್ಕದಿಂದ ಈ ಒಂದು ಸಮಾರಂಭಕ್ಕೆ ಬಂದಿದ್ದೆ. ಈ ಸಮಾರಂಭದ ಬಗ್ಗೆ ನನಗೆ ಅಷ್ಟಾಗಿ ತಿಳಿದಿರಲಿಲ್ಲ, ಬಸವ ಕಲ್ಯಾಣದ ಬಗ್ಗೆ ನನಗೆ ಗೊತ್ತಿತ್ತು, ಅನುಭವ ಮಂಟಪದ ಬಗ್ಗೆ ಕೇಳಿದ್ದೆ. ಆದ್ರೆ ಇವತ್ತು ಅಲ್ಲಿ ಹೋಗಿ ಈ ಕಾರ್ಯಕ್ರಮಕ್ಕೂ ಮುಂಚೆ ನಾನು ಅಲ್ಲಿ ಹೋಗಿ ಬಂದೆ. ಅಲ್ಲಿ ನನಗೆ ಇವತ್ತು ಎಂತ ಪುಣ್ಯವಾದ ದಿನ ಅಂದ್ರೆ ಅಲ್ಲಿ ಕೆಳಗಡೆ ಧ್ಯಾನ ಮಂದಿರದಲ್ಲಿರುವಂತಹ ಬಸವಣ್ಣನವರಿಗೆ ನನ್ನ ಕೈಯಾರೆ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರು. ಹಾಗಾಗಿ ಈ ಒಂದು ದಿನ ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚು ಹೆಚ್ಚು ಬಸವಣ್ಣನವರ ತತ್ವಗಳನ್ನ ಮತ್ತೆ ಈ ವಚನ ಸಾಹಿತ್ಯ ಆಗಿರ್ಬೋದು, ಶರಣ ಏನ್ ಹೇಳ್ತಾರೆ ಆ ಸಂಪ್ರದಾಯ ಕರೆಕ್ಟ, ಈ ವಿಷಯದ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ, ಅಧ್ಯಯನ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಮೊದಲನೇದಾಗಿ ಇಷ್ಟೊಂದು ನಾನು ಮಾತಾಡ್ತಾ ಇದ್ದು ಈ ಕಾರ್ಯಕ್ರಮದ ಬಗ್ಗೆ, ನನ್ನ ಬಗ್ಗೆ ನಿಮ್ಗೆ ಹೇಳಲೇಬೇಕು, ಯಾಕಂದ್ರೆ ನೀವೆಲ್ಲರೂ ನನ್ನನ್ನು ಗುರುತಿಸಿರೋದೇ ಪುಟಗೋರಿಯಾಗಿ. ಪುಟಗೋರಿ ಮದುವೆ ಧಾರಾವಾಹಿ
ಕೂಡ ಅದರಲ್ಲೂ ಒಂದು ವಿಷಯನ ಇಲ್ಲಿ ನಾವು ಕನೆಕ್ಟ್ ಮಾಡಬಹುದು. ಇವತ್ತು ಮಹಿಳಾವಾದಿ ವಿಚಾರಣೆ ನಾವು ಮಾತಾಡ್ತಾ ಇದ್ವಿ. ಹುಟ್ಟೋರಿ ಮದುವೆ ಧಾರಾವಾಹಿ ಕೂಡ ಒಂದು ಅಂತಹ ಒಂದು ಮಹಿಳೆಯರ ಒಂದು ಸಾಮಾಜಿಕ ಪಿಡುಗು ಬಗ್ಗೆ ಹೇಳುವಂತಹ ಒಂದು ಸಮಸ್ಯೆಯನ್ನ ಸಾಮಾಜಿಕವಾಗಿ ಹೇಳುವಂತಹ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಬಾಲ್ಯ ವಿವಾಹ ತಪ್ಪು ಅನ್ನೋದನ್ನ ಹೇಳೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಅದ್ರ ಮಧ್ಯೆ ನಿಮ್ಗೆ ಎಂಟರ್ಟೈನ್ಮೆಂಟ್ ವಿಷಯಕ್ಕಾಗಿ ಎಲ್ಲಾ ತರಹದ ಮಸಾಲೆಗಳನ್ನ ಆಡ್ ಮಾಡಿದ್ದಾರೆ. ಆದ್ರೆ ಮುಖ್ಯವಾಗಿ ನಮ್ಮ ಉದ್ದೇಶ ಆಗಿದ್ದು ಬಾಲ್ಯ ವಿವಾಹ ತಪ್ಪು ಅನ್ನೋದು. ಅದರ ಜೊತೆಗೆ ನಮ್ಮ ಸಂಪ್ರದಾಯ ವಿಚಾರಗಳು ಎಷ್ಟೋ ಸತಿ ಅಜ್ಜನ ಬಾಯಿ ನನ್ನ ಬಾಯಿಗೆ ಎಷ್ಟೋ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ಕೊಳ್ತಾ ಬರ್ತಾರೆ. ಧಾರಾವಾಹಿ ಒಂದು ಬಿಸ್ನೆಸ್ ಮಾತ್ರ ಅಲ್ಲದೆ, ಒಂದು ವ್ಯಾಪಾರವಾಗಿ ಅಲ್ಲದೆ, ನಮ್ಮ ಸಮಾಜಕ್ಕೆ ಏನ್ ಕೊಡುಗೆನ ಕೊಡ್ಬೋದು ಅನ್ನೋದನ್ನ ನಾವು ತುಂಬಾ ಪ್ರಯತ್ನ ಪಟ್ಟಿದೀವಿ. ಅದನ್ನೆಲ್ಲ ನೀವು ಬೆಂಬಲಿಸಿದ್ದೀರಾ. ಆದ್ದರಿಂದ ಇವತ್ತು ನಮ್ಮ ಪುಟ್ಟಗೌರಿ ಮದುವೆ ಧಾರಾವಾಹಿ 1800 ಸಂಚಿಕೆಗಳನ್ನು ಹೆಚ್ಚು ಸಂಚಿಕೆಗಳನ್ನ ಪೂರೈಸಿ ನಿಮ್ಮೆಲ್ಲರ ಮನೆ ಮಾತಾಡಿದೆ. ಹಾಗಾಗಿ ನಿಮ್ಮೆಲ್ರಿಗೂ ನಾನು ತುಂಬಾ ಕೃತಜ್ಞತೆಗಳ ಅರ್ಪಿಸಿದೆ. ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣವರ ವಚನ ಹಾಡದೆ ಇದ್ರೆ ಹೇಗೆ, ಹೌದಲ್ವಾ? ನಿಮ್ಮೆಲ್ಲರಿಗಾಗಿ ನನಗೆ ಗೊತ್ತಿರುವಂತಹ ಒಂದು ವಚನನ ಹಾಡಲು ಇಷ್ಟಪಡ್ತೀನಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಗರದಲ್ಲಿ ಮಾಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಗರದಲ್ಲಿ
ಅಷ್ಟು ಹಂಗೆ ನಮ್ಮ